वेलकम टू दि ऑफिशियल चैनल ऑफ जॉब समाचार कन्नड। नमस्कार स्नेहितरे, वेरी इंटरेस्टिंग अपडेट फॉर सिविल इंजीनियर जॉब आस्पिरेंट्स। मूरु दिनगळ हिंदे होरडिसिद आदेशदल्लि नगराभिवृद्धि इलाखे अर्बन डेवलपमेंट डिपार्टमेंट अल्लि 100 असिस्टेंट इंजीनियर गळु मत्ते 50 जूनियर इंजीनियर गळ नेमकातिगे अनुमोदने नीडलागिदे। 13 वर्षगळ अंतरद नंतर कर्नाटक लोकसेवा आयोग केपीएससी मूलक बीबीएमपिगे 150 सिविल इंजीनियर गळन्नु नेमक माडलु राज्य सरकार निर्धरिसिदे। अस्तित्वदल्लिरुव सिब्बंदिय मेलिन होरेयन्नु कडिमे माडुवुदर जोतेगे ई क्रमवु जवाबदारियन्नु सुधारिसलु सहाय माडुत्तदे, एकेंद्रे इदु प्रस्तुत इतर इलाखेगळिंद नियोजिसल्पट्ट इंजीनियर गळन्नु अथवा तात्कालिक आधारद मेले नेमिसिकोंडिदे। अदल्लदे उपमुख्यमंत्री डीके शिवकुमार अवर आदेशदंते इलाखेयु बृहत् बेंगळूरु महानगर पालिकेगे केपीएससी मूलक नेमकगोंड इंजीनियर गळिगे ಅನುಗುಣವಾಗಿ ಹೊರಗುತ್ತಿಗೆ ಪಡೆದ ಇಂಜಿನಿಯರ್ ಗಳನ್ನು ಅಗ್ನಿಶಾಮಕಗೊಳಿಸಲು ಸೂಚಿಸಿದೆ। ಬಿಬಿಎಂಪಿಯು 2009-10 ರಲ್ಲಿ 120 ಖಾಯಂ ಇಂಜಿನಿಯರ್ ಗಳನ್ನು ನೇರ ನೇಮಕಾತಿ ಮೂಲಕ ಕೊನೆಯ ಬಾರಿಗೆ ನೇಮಕ ಮಾಡಿಕೊಂಡಿತ್ತು। ಅಲ್ಲಿಂದೀಚೆಗೆ ಖಾಲಿ ಹುದ್ದೆಗಳನ್ನು ನಿಯೋಜಿತ ಇಂಜಿನಿಯರ್ ಗಳು ಹೆಚ್ಚು ಹೊಣೆಗಾರಿಕೆ ಇಲ್ಲದೆ ಅಲ್ಪಾವಧಿಗೆ ಕೆಲಸ ಮಾಡಿದ್ರು। ತದನಂತರ ಬಿಬಿಎಂಪಿಯು ಪಾರದರ್ಶಕ ನೇಮಕಾತಿ ಪ್ರಕ್ರಿಯೆಯನ್ನು ಹೊಂದಿರದ ಕರ್ನಾಟಕ ರಾಜ್ಯ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ಗುತ್ತಿಗೆ ಆಧಾರದ ಮೇಲೆ ಸಿವಿಲ್ ಇಂಜಿನಿಯರ್ ಗಳನ್ನು ನೇಮಿಸಿಕೊಳ್ಳಲು ಪ್ರಾರಂಭಿಸಿತು। ಕೊನೆಗೂ ಸರ್ಕಾರ ಕೆಪಿಎಸ್ಸಿ ಮೂಲಕ ಜೂನಿಯರ್ ಇಂಜಿನಿಯರ್ ಗಳನ್ನು ನೇಮಕ ಮಾಡಿಕೊಳ್ಳುತ್ತಿದೆ ಎಂದು ಬಿಬಿಎಂಪಿಯ ಕೆಲ ಇಂಜಿನಿಯರ್ ಗಳು ಡಿಎಚ್ಒಗೆ ಸಂತಸ ವ್ಯಕ್ತಪಡಿಸಿದರು। ಖಾಲಿ ಇರುವ ಸರ್ಕಾರಿ ಹುದ್ದೆಗಳಲ್ಲಿ ಉದ್ಯೋಗ ಪಡೆಯುವುದು ಪ್ರತಿಯೊಬ್ಬ ಕನ್ನಡಿಗನ ಹಕ್ಕು, ಅವರಿಗೆ ಆ ಅವಕಾಶ ಸಿಗಬೇಕು ಮತ್ತು ಬಿಬಿಎಂಪಿಗೆ ಇದು ಬಹಳ ತಡವಾಗಿತ್ತು ಎಂದು ಅವರಲ್ಲಿ ಒಬ್ಬರು ಹೇಳಿದರು। ಕೊನೆಗೆ ಸರ್ಕಾರದ ನಿರ್ಧಾರಕ್ಕೆ ಇನ್ನೊಬ್ಬ ಹಿರಿಯ ಅಧಿಕಾರಿ ಪ್ರತಿಕ್ರಿಯಿಸಿದರು। ಇತರ ಇಲಾಖೆಗಳಿಂದ ನಿಯೋಜಿತವಾಗಿರುವ ಇಂಜಿನಿಯರ್ ಗಳು ಪ್ರಸ್ತುತ ಬಿಬಿಎಂಪಿಯಲ್ಲಿ ಅಗತ್ಯ ಅರ್ಹತೆಗಳನ್ನು ಪೂರೈಸದೆ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸುತ್ತಿದ್ದಾರೆ। ಖಾಯಂ ಸಿಬ್ಬಂದಿಯಂತೆ ಈ ಇಂಜಿನಿಯರ್ ಗಳು ಜವಾಬ್ದಾರರಲ್ಲ ಎಂಬುದು ಇನ್ನೂ ಕೆಟ್ಟದಾಗಿದೆ, ಅಡೆತಡೆಯುವಿದೆ। ರಾಜ್ಯವು ಹೆಚ್ಚಿನ ಸಂಖ್ಯೆಯ ಅರ್ಜಿಗಳನ್ನು ಸ್ವೀಕರಿಸುವ ಸಾಧ್ಯತೆ ಇದೆ। ನೇಮಕಾತಿ ಮಾರ್ಗಸೂಚಿಗಳನ್ನು ಇನ್ನೂ ಪ್ರಕಟಿಸಿಲ್ಲ। 2009-10 ರಲ್ಲಿ ಸರ್ಕಾರವು ಲಿಖಿತ ಪರೀಕ್ಷೆಗಳಿಲ್ಲದೆ ಕಟ್ ಆಫ್ ಅಂಕಗಳನ್ನು ನಿಗದಿಪಡಿಸಿ ಸಂದರ್ಶನದ ಮೂಲಕ ಮಾತ್ರ ಅಭ್ಯರ್ಥಿಗಳನ್ನು ನೇಮಕ ಮಾಡಿತ್ತು। ಬಟ್ ಇನ್ನೂ ನೆಕ್ಸ್ಟ್ ಅಪ್ಡೇಟ್ ರಿಗಾರ್ಡಿಂಗ್ ದಿಸ್ ರಿಕ್ರೂಟ್ಮೆಂಟ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ।